Hey guys, this is Deepak here. I welcome you all to Indian Kannadiga YouTube channel to learn. What we do here, we learn. We learn languages using languages. So what we gonna learn today? ಇವತ್ತು ಬೇರೆ ಕಲಿಯುವಂಥ ಪ್ರಯತ್ನ ಯೂಟ್ಯೂಬ್ ಚಾನಲ್ನ ಹೆಂಗೆ ಕ್ರಿಯೇಟ್ ಮಾಡೋದು, ನಿಮ್ಮ ಹತ್ರ ಒಂದು ಐಡಿಯಾ ಇದೆ, ಕಂಟೆಂಟ್ ಮಾಡೋದಿದೆ. ಸೊ ಫಸ್ಟಾಗಿ ನೀವು ವಿಡಿಯೋನ ಎಡಿಟ್ ಎಲ್ಲ ಮಾಡಿಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀರ. ಸೊ ನಿಮ್ಗೆ ಫಸ್ಟ್ ಮೊದಲನೇದಾಗಿ ಏನು ಬೇಕು? ಇಂಟರ್ನೆಟ್ ಬೇಕು. ಓಕೆ, ಸೊ ಇಂಟರ್ನೆಟ್ ಆದಮೇಲೆ ಇಂಟರ್ನೆಟ್ ಕನೆಕ್ಷನಿಂದ ಏನು ಮಾಡ್ತೀರಾ? ಫಸ್ಟು ನೀವು ಫಸ್ಟ್ ಸ್ಟೆಪ್ ಬಂದು ಕ್ರಿಯೇಟಿಂಗ್ ಗೂಗಲ್ ಅಕೌಂಟ್. ಏನು ಮಾಡ್ಬೇಕು ನೀವು? ಗೂಗಲ್ ಅಕೌಂಟ್ನ, ಜಿಮೇಲ್ ಅಕೌಂಟ್ನ ಒಂದು ಕ್ರಿಯೇಟ್ ಮಾಡ್ಕೊಬೇಕು. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಯೂಸರ್ ನೇಮ್, ಪಾಸ್ವರ್ಡ್ ಎಲ್ಲ ಕೊಟ್ಟು ಕ್ರಿಯೇಟ್ ಆದಮೇಲೆ ಸೊ ಹೋಗಿ ಜಿಮೇಲೇ ಲಾಗಿನ್ ಆಗ್ತೀರ. ಜಿಮೇಲಲ್ಲಿ ಲಾಗಿನ್ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದ್ದಾರೆ, ನಾನು ಕ್ರಿಯೇಟ್ ಮಾಡಿದ್ದೀನಿ ಒಂದು ಡೆಮೋಗೋಸ್ಕರ. xyz channel2020@gmail.com ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಏನು ಮಾಡ್ತೀರಾ? ಕ್ರಿಯೇಟ್ ಆಯಿತು ನಿಮ್ದು. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಯೂಟ್ಯೂಬ್ಗೆ ಹೋಗ್ತೀರ. ಸೊ ಯೂಟ್ಯೂಬ್ ಅಂತ ಅಲ್ಲಿಂದನೂ ಕ್ಲಿಕ್ ಮಾಡ್ಬೋದು, ಹಿಂಗೆ ಹೋಗ್ಬಿಟ್ಟು ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ಮಾಡ್ಬೋದು. ಯೂಟ್ಯೂಬ್ ಹೋಗ್ತೀರ, ಓಕೆ. ಅಲ್ಲಿ ಹೋದ್ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಕ್ರಿಯೇಟ್ ಅಂತ. ಕ್ರಿಯೇಟ್ ಅನ್ನೋದನ್ನು ಹೋಗಿ ಅಪ್ಲೋಡ್ ವಿಡಿಯೋ. ಸೊ ಇದು ಫಸ್ಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಿಮಗೆ ಏನು ಹೇಳ್ತಾ ಇದೋ ಹಾಗೇನೆ. ಫಸ್ಟ್ನೇದಾಗ ನೀವೇನು ಚೆಕ್ ಮಾಡ್ಕೊಬೇಕು, ಇಲ್ಲಿ ಲಾಗಿನ್ ಆಗಿದೆಯಾ ಇದು ನಿಮ್ಮ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋದನ್ನು ನೋಡಬೇಕು. ಇನ್ ಕೇಸ್ ಲಾಗಿನ್ ಆಗಿಲ್ಲ ಅಂದರೆ ಲಾಗಿನ್ ಮಾಡಿ. ಸೊ ಇಲ್ಲಿ ಬಂದು ಕ್ರಿಯೇಟ್ಗೆ ಹೋಗಿ, ಕ್ರಿಯೇಟ್ ಅಪ್ಲೋಡ್ ವಿಡಿಯೋ. ಸೊ ಅಪ್ಲೋಡ್ ವಿಡಿಯೋ ಹೋಗಿ ಗೆಟ್ ಸ್ಟಾರ್ಟೆಡ್. ಯೂಸರ್ ನೇಮ್, ಯೂಸರ್ ಕಸ್ಟಮ್ ನೇಮ್, ನೀವು ಕಸ್ಟಮ್ ನೇಮ್ ಏನಾದರೂ ಕೊಡ್ಬೋದು. ನಾನು ಸೆಲೆಕ್ಟ್ ಫಸ್ಟ್ ಯೂಟ್ಯೂಬ್ ಅಂತಲೇ ಕೊಡ್ತೀನಿ. ನೀವು ಕಸ್ಟಮ್ಸ್ ನೇಮ್ಸ್ ಏನಾದರೂ ನಿಮ್ಗೆ ಬೇಕಾಗಿರೋ ನೇಮ್ಸು, ಇವಾಗ ನಾನು ಕೊಟ್ಟಿದ್ದೀನಲ್ಲ ಇಂಡಿಯನ್ ಕನ್ನಡಿಗ ಅಂತ, ಆ ಥರ ನೇಮ್ಸ್ಗಳನ್ನು ಕೊಡ್ಕೊಬೋದು. ಸೊ ಪ್ರೊಫೈಲ್ ಪಿಕ್ಚರ್ ಎಲ್ಲ ಕೇಳ್ತಾ ಇದೆ, ಇದು ಪ್ರೊಫೈಲ್ ಪಿಕ್ಚರ್ನೆಲ್ಲ ಅಪ್ಲೋಡ್ ಮಾಡ್ಬೋದು. ನೀವು ನಿಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲ ಅದನ್ನು ಸೆಟಪ್ ಮಾಡ್ಕೊಬೋದು. ನಾನು ಸದ್ಯಕ್ಕೆ ಇವಾಗ ಇದನ್ನು ಸ್ಕಿಪ್ ಮಾಡ್ತೀನಿ, ಓಕೆ. ಸೆಟಪ್ ಲೇಟರ್ ಅಂತ ಕೊಡ್ತೀನಿ. ಕರೆಕ್ಟ್. ಸೊ ಕಸ್ಟಮರ್ಸ್ ಚಾನಲ್ ಅಂತ ಕೊಟ್ಟರೆ ನೀವು ಇಲ್ಲಿ ಚಾನಲ್ ಆರ್ಟ್ಗಳನ್ನ ಆ್ಯಡ್ ಮಾಡ್ಕೊಬೋದು. ನೀವು ಬೇಕಾಗಿರುವಂಥ ಒಂದು ಇಮೇಜನ್ನ ಕೊಟ್ಟು, ಯಾವ ಥರ ಇಮೇಜ್ ಮಾಡಿದಿರಲ್ವ ಹಂಗೆಲ್ಲ ಕೊಡ್ಬೋದು. ಹಾಗೆ ಪ್ರೊಫೈಲ್ ಪಿಕ್ನು ಚೇಂಜ್ ಮಾಡ್ಬೋದು. ಬೇಕಂದ್ರೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ನಾನು ಇಂಡಿಯನ್ ಕನ್ನಡಿಗ ಹಿಂಗೆ ಮಾಡಿದ್ದೀನಿ ನಾನು ಅಂತ. ಸೊ ಇದು ನನ್ನ ಚಾನಲು, ಇಲ್ಲೋದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಬಂದು ಚಾನಲ್ ಆರ್ಟ್, ಇದು ಬಂದು ಪ್ರೊಫೈಲ್ ಪಿಕ್ಚರ್, ಓಕೆ. ಸೊ ಈ ಥರ ನಿಮ್ಗೆ ಹೆಂಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಕಸ್ಟಮೈಸ್ ಚಾನಲ್ ಅಂತ ಕೊಟ್ಟರೆ ನಿಮಗೆ ಯಾವ ಥರ ಅದಕ್ಕೆ ನಿಮಗೆ ಕವರ್ ಚಾನಲ್ ಆರ್ಟ್ನ ಕೊಡ್ಬೋದು, ಇಲ್ಲ ಪ್ರೊಫೈಲ್ ಪಿಕ್ಚರ್ನ ಚೇಂಜ್ ಮಾಡ್ಕೊಬೋದು. ಸೊ ಫಸ್ಟ್ನೇದಾಗಿ ನಾವೇನು ಮಾಡೋಣ, ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ವಿಡಿಯೋ. ಓಕೆ, ಇದರಲ್ಲಿ ಕ್ಲಾಸಿಕ್ ಸ್ಟುಡಿಯೋ, ಯೂಟ್ಯೂಬ್ ಸ್ಟುಡಿಯೋ. ಕ್ಲಾಸಿಕ್ ಸ್ಟುಡಿಯೋ ಅಂದರೆ ಓಲ್ಡ್ ವರ್ಷನ್ ಅದು. ಸೊ ಅದನ್ನು ತೋರಿಸೋಕೆ ಕೊಡ್ತೀವಿ ಅದು. ಸೊ ನಾನೇನು ಮಾಡ್ತಿದ್ದೀನಿ, ನಮ್ಮ ರೆಕಾರ್ಡ್ ಆಗಿರೋ ಚೆನ್ನಾಗಿ ಇದೆಯಲ್ಲ ಇಲ್ಲಿರುತ್ತೆ, ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಇದು ಬಂದು ಇವಾಗ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಾಗ ನಿಮ್ಗೆ ಇಲ್ಲಿ ಟೈಟಲ್ ಕೊಡ್ತೀರಿ, ವಾಟ್ ಡು ಯು ಗಿವ್ ದ ಟೈಟಲ್ ಆಸ್? ಲರ್ನ್ ಕ್ರಿಯೇಟಿಂಗ್ ಯೂಟ್ಯೂಬ್ ಚಾನಲ್. ಸೊ ಟೈಟಲೆಲ್ಲ ನೀವು ಯೋಚನೆ ಮಾಡಿಬಿಟ್ಕೊಳ್ಳಿ, ನಿಮ್ಗೆ ಕೊಡ್ತೀರಾ ಕಂಟೆಂಟ್ ರಿಲೇಟೆಡ್ ಇರಲಿ ಅಂದರೆ ಹುಡುಕ್ತಾವಾಗ ಗೊತ್ತಾಗಬೇಕು. ಯೂಟ್ಯೂಬ್ ಚಾನಲ್ ಇನ್ ಕನ್ನಡ, ಹಾಗೇನೆ ನಿಮ್ಮದು ಚಾನಲ್ ನೇಮ್ ಒಂದು ಇದ್ದರೆ ಹಂಗೆ ಕೊಡಿ, ಮೈ ಫಸ್ಟ್ ಯೂಟ್ಯೂಬ್. ಸೊ ಅದೊಂದು ನೊಟೇಷನ್ ಸ್ಟ್ಯಾಂಡರ್ಡ್ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್, ವಾಟ್ ಯುವರ್ ಚಾನಲ್ ಡೂ? ಮೈ ಚಾನಲ್ ಟೀಚಸ್ ಕನ್ನಡ ಟು ನಾನ್ ಕನ್ನಡಿಗಾಸ್. ಡಿಸ್ಕ್ರಿಪ್ಷನ್ನ ಸ್ವಲ್ಪ ಲೆಂಗ್ದಿ ವರ್ಡ್ಸ್ ಎಲ್ಲ ಕೊಡಿ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಏನೇನು ಮಾಡ್ತೀರಾ ನಿಮ್ಮ ಚಾನಲ್ ಅಂತ.
ಯು ಕ್ಯಾನ್ ಚೆಕ್ ಔಟ್ ಮೈ ವಿಡಿಯೋ ಮೈ ಚಾನಲ್ ಅಲ್ಲಿ ಹೋದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಏನೇನು ಮಾಡುತ್ತೆ ಅಂತ ಗೊತ್ತಾಗುತ್ತೆ, ಹೆಂಗೆ ಹೆಂಗೆ ಬರೆದಿದ್ದೀನಿ ನಾನು ಅಂತ ಅದು ನೋಡ್ಬೋದು ನೀವು. ಸೊ ಇವಾಗ ಥಂಬ್ನೇಲ್ಸ್ ಒಂದು ಆಪ್ಷನ್ ಇದೆ, ಥಂಬ್ನೇಲ್ ಇದು ವೆರಿ ಅಟ್ರಾಕ್ಟಿವ್ ಥಿಂಗ್, ನಿಮ್ಮ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಂಗೆ ಇರುತ್ತೆ. ಸೊ ಇಲ್ಲಿ ಅಪ್ಲೋಡ್ ಥಂಬ್ನೇಲ್ ಏನಕ್ಕೆ ಬರ್ತಾ ಇಲ್ಲ, ಮೋಸ್ಟ್ ಫಸ್ಟ್ ವಿಡಿಯೋ ಅಂತ ಓಕೆ, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅನ್ಕೋತೀನಿ. ಸೊ ನೀವು ಥಂಬ್ನೇಲ್ನ ಕಸ್ಟಮೈಸ್ ಕೊಡ್ಬೋದು. ಇದು ಕಿಡ್ಸ್ಗೆ ಮೇಡ್ ಆಗಿದ್ರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ, ಇದು ಕಿಡ್ಸ್ ಕಂಟೆಂಟ್ ಇದ್ದರೆ, ಅದರ್ವೈಸ್ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ಬಿಟ್ಟು. ಸೊ ನೆಕ್ಸ್ಟ್ ಹೋಗಿ ಇಲ್ಲಿ ಇದೇನು ಬರುತ್ತೆ, ಇಂಪೋರ್ಟ್ ಫ್ರಾಮ್ ವಿಡಿಯೋ ಆರ್ ಆ್ಯಡ್. ಇಲ್ಲಿ ನಿಮಗೆ ಇದು ಫಸ್ಟ್ ವಿಡಿಯೋ ಆದ್ರಿಂದ ನಿಮಗೆ ಇಲ್ಲೇನೋ ಆಪ್ಷನ್ ಬರೋದಿಲ್ಲ. ಸೊ ನಿಮಗೆ ನೆನಪಿರ್ಬೋದು, ನೀವು ಚಾನಲ್ ನೋಡಬೇಕಾದ್ರೆ ಲಾಸ್ಟಲ್ಲಿ ಒಂದು ಎರಡು ವಿಡಿಯೋಗಳು ಬರ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಬರ್ತಾ ಇರುತ್ತೆ. ಸೊ ಇದು ಹಾಗೆ ಕಸ್ಟಮೈಸ್ ಮಾಡೋದು, ಇವಾಗ ಫಸ್ಟ್ ವಿಡಿಯೋ ಆಗಿಲ್ಲ ಅಂದರೆ ನಮಗೆ ಮಾಡೋಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಅಂತ ಕೊಡೋಣ, ವಿಸಿಬಿಲಿಟಿ ಪ್ರೈವೇಟ್ ಅಂದರೆ ನಿಮಗೆ ಮಾತ್ರ ಕಾಣಿಸ್ತಾ ಇರುತ್ತೆ. ಇದು ಅನ್ಲಿಸ್ಟೆಡ್ ಅಂದರೆ ನಿಮಗೇನೋ ಪಬ್ಲಿಷ್ ಆಗೋದಿಲ್ಲ, ಪಬ್ಲಿಕ್ ಅಂತ ಕೊಟ್ಟರೆ ಎಲ್ಲರಿಗೂ ಪಬ್ಲಿಷ್ ಆಗುತ್ತೆ. ಕ್ಯಾನ್ ಹಿಟ್ ಪಬ್ಲಿಷ್. ಹಾಗೇನೆ ಇನ್ನೂ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಅಂತಂದರೆ ಟ್ಯಾಗ್ ಅಂತ. ಸೊ ಇದನ್ನು ನೀವು ಶೇರ್ ಮಾಡ್ಕೊಬೋದು ಫೇಸ್ಬುಕ್ಗೆ, ಟ್ವಿಟರ್ಗೆ, ಬ್ಲಾಗರ್ಗೆ, ರೆಡಿಟ್, ಟಂಬ್ಲರ್. ಸೊ ಯಾವುದಕ್ಕೆ ಬೇಕೋ ಅದಕ್ಕೆ ನಿಮ್ಮ ವಿಡಿಯೋನ ನೀವು ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ. ಇಲ್ಲಿ ಟ್ಯಾಗ್ಸ್ ಅಂತ ಒಂದು ಬರುತ್ತೆ, ಟ್ಯಾಗ್ಸ್ ಟ್ಯಾಗ್ ಅಂದರೆ ಗೊತ್ತಾಗಿರ್ಬೇಕು. ಸೊ ಸರ್ಚ್ ಮಾಡಬೇಕಾದ್ರೆ ಒಂದು ಕೀವರ್ಡ್ಸ್ ಯೂಸ್ ಮಾಡ್ತಾರಲ್ವ ಜನಗಳು, ಅದೇ ಟ್ಯಾಗ್ಸ್ ಅಂತ ಹೇಳ್ಬೋದು. ಸೊ ಟ್ಯಾಗ್ಸಿಗೆ ಬಂದರೆ ಇಲ್ಲೇನಿದೆ, ಈಗ ಈ ವಿಡಿಯೋ ರಿಲೇಟೆಡ್ ಹೆಂಗೆ ಹೆಂಗೆ ಹುಡ್ಕೋದು ಜನ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್. ಸೊ ಇದೇ ಥರ ರಿಲೇಟೆಡ್ ಯೂಟ್ಯೂಬ್ ಚಾನಲ್ ಕ್ರಿಯೇಟಿಂಗ್, ಇದೇ ಥರ ರಿಲೇಟೆಡ್ ಇರೋ ಕೀವರ್ಡ್ಸ್ಗಳನ್ನ ಹೆಂಗೆ ಹುಡ್ಕ್ಬೋದು ಜನ ಅಂದ್ಬಿಟ್ಟು ಅದನ್ನು ಯೋಚನೆ ಮಾಡಿಬಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ ಹಿಂಗೆ ಈ ಥರ ಕೊಡ್ಬೋದು ನೀವು ಈ ಥರ ಕೀವರ್ಡ್ಸ್ಗಳನ್ನ ಕೊಟ್ಟರೆ. ಸೊ ಇಲ್ಲಿ ಯಾರು ಸರ್ಚ್ ಮಾಡ್ತಾರಲ್ವ ಆವಾಗ ನಿಮ್ಮ ವಿಡಿಯೋ ಪಾಪಪ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೇವ್ ಮಾಡ್ಕೊಳ್ಳಿ ಇದನ್ನು. ಸೊ ಇವು ನಿಮ್ಮ ವಿಡಿಯೋ ರೆಡಿ ಆಗಿದೆ ಯೂಟ್ಯೂಬ್ ಚಾನಲ್ಗೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಲರ್ನ್ ಕ್ರಿಯೇಟಿಂಗ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಮೈ ಫಸ್ಟ್ ಯೂಟ್ಯೂಬ್. ಸೊ ಆ ಚಾನಲ್ ನೀವೇನು ಕ್ರಿಯೇಟ್ ಕೊಟ್ಟಿದ್ರಲ್ವ ಅದೆಲ್ಲ ಬರ್ತಾ ಇದೆ ಇಲ್ಲಿ. ಸೊ ಇವಾಗ ನಿಮ್ಮ ಫಸ್ಟ್ ವಿಡಿಯೋ ರೆಡಿ ಆಗಿದೆ. ಲೈಕ್ ವೈಸ್ ಈಗೇನೆ ನೀವು ನಿಮ್ಮ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ವೆರಿ ಈಸಿ. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ವಿಡಿಯೋನ ರೆಡಿ ಇಟ್ಕೊಳ್ಳಿ, ವಿಡಿಯೋನ ಅಪ್ಲೋಡ್ ಮಾಡಿ, ಚಾನಲಲ್ಲಿ ಹಾಕಿ, ಟೈಟಲನ್ನು ಕೊಡಿ, ಥಂಬ್ನೇಲ್ಸ್ ಬೇಕಂದರೆ ಕಸ್ಟಮೈಸ್ ಮಾಡ್ಕೊಳ್ಳಿ. ಥಂಬ್ನೇಲ್ಸ್ ಇವಾಗಿನ ಫಸ್ಟ್ ವಿಡಿಯೋ ಆಗೋದ್ರಿಂದ ನಿಮಗೆ ಅಪ್ಲೋಡ್ ಥಂಬ್ನೇಲ್ ಆಪ್ಷನ್ ಬಂದಿಲ್ಲ, ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರುತ್ತೆ. ಸ್ವಲ್ಪ ವಿಡಿಯೋಸ್ ಆಗಿ ಸ್ವಲ್ಪ ನಿಮ್ಮದು ರೆಪ್ಯುಟೇಷನ್ ಬಂದಾಗ ನಿಮಗೆ ಎಲ್ಲ ಆಪ್ಷನ್ ಸಿಗುತ್ತೆ, ಕಸ್ಟಮೈಸ್ಡ್ ಯು ಆರ್ ಎಲ್ ಸಿಗುತ್ತೆ. ಮೊನಟೈಸೇಷನ್ ಬಗ್ಗೆ ಎಲ್ಲ ಬೇಕು ಅಂತ ನೀವೇನಾದರೂ ಅಂದರೆ ನಾನು ಹೆಂಗೆ ಹೆಂಗೆ ಮೊನಟೈಸೇಷನ್ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯು ಕ್ಯಾನ್ ಕಮೆಂಟ್ ಡೌನ್ ಇನ್ ದ ಬಿಲೋಸ್ ಏನೋ ಸೆಕ್ಷನ್, ಯು ಕ್ಯಾನ್ ಟಾಕ್ ಟು ಆನ್ ದ ಕಮೆಂಟ್. ಸೊ ದಟ್ಸ್ ಹೌ ವಿ ಕ್ರಿಯೇಟ್, ಹಿಂಗೆ ಕ್ರಿಯೇಟ್ ಆಗುತ್ತೆ. ಐ ಹೋಪ್ ಇದು ಯೂಸ್ ಆಗಿದೆ ನಿಮಗೆ ಅನ್ಕೋತೀನಿ. ಯಾರು ಯೂಟ್ಯೂಬ್ ಕ್ರಿಯೇಟ್ ಮಾಡೋ ನಿಮ್ಗೆ ಐಡಿಯಾ ಇದ್ದರೆ ಆದಷ್ಟು ಬೇಗ ಕ್ರಿಯೇಟ್ ಮಾಡಿ ತಲೆಯಲ್ಲಿ ಇಟ್ಕೊಂಡು ಗುರ್ಬೇಡಿ, ಕಂಟೆಂಟನ್ನು ಅಪ್ಲೋಡ್ ಮಾಡಿ, ಜನಗಳಿಗೆ ನಾಲೆಜನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಕರ್ನಾಟಕ, ಜೈ ಹಿಂದ್.